ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಿಯಾಲಿಟಿ ಬೈಡ್ಸ್ ಕರ್ನಾಟಕ ಇವತ್ತು ನಾನು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಾಗೆ ಅಂದರೆ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಸಂಬಂಧಪಟ್ಟಾಗೆ ಮತ್ತೊಂದು ಎಜುಕೇಟಿವ್ ವಿಡಿಯೋ ಮಾಡ್ತಾ ಇದ್ದೀನಿ ಅದೇನಂದರೆ ಸರ್ಟಿಫೈಡ್ ಕಾಪಿನ ಹೇಗೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅಂತ ಸಾಮಾನ್ಯವಾಗಿ ಎಲ್ಲರೂ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಆಫ್ಲೈನ್ನಲ್ಲಿ ಅಂದರೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತಾರೆ ಬಟ್ ಅದರ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಆಲ್ಮೋಸ್ಟ್ ಟೂ ತೌಸಂಡ್ ಏಯ್ಟೀನಿಂದ ಆನ್ಲೈನಲ್ಲೇ ಅಪ್ಲೈ ಮಾಡುವಂಥ ಫೆಸಿಲಿಟಿ ಇದೆ ಕಾವೇರಿ ಒನ್ ವೆಬ್ಸೈಟನ್ನಲ್ಲಿ ಮೊದಲು ಅಪ್ಲೈ ಮಾಡ್ತಾಯಿದ್ರಿ ಈಗ ಕಾವೇರಿ ಟೂ ವರ್ಷನ್ ರಿಲೀಸ್ ಆಗಿದೆ ಸೊ ಇವತ್ತು ನಿಮಗೆ ಕಾವೇರಿ ಟೂ ವರ್ಷನ್ನಲ್ಲಿ ಹೇಗೆ ಸರ್ಟಿಫೈಡ್ ಕಾಪಿನ ಈಸಿಯಾಗಿ ಒಂದು ಟೂ ಮಿನಿಟ್ಸ್ನಲ್ಲಿ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ಆಲ್ರೆಡಿ ಕಾವೇರಿ ಟೂ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆಯೋ ಇದೇ ಕಾವೇರಿ ಟೂ ವರ್ಷನ್ನ ವೆಬ್ಸೈಟ್ ಅಡ್ರೆಸ್ ನಾನು ಇದನ್ನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೀನಿ ದಯವಿಟ್ಟು ಅಲ್ಲಿ ಚೆಕ್ ಮಾಡಿ ಸೊ ಇದು ಓಮ್ ಪೇಜ್ ಓಮ್ ಪೇಜ್ ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ ಇಲ್ಲಿ ಏನು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಇ ಸಿ ಆನ್ಲೈನ್ ಸರ್ಟಿಫೈಡ್ ಕಾಪಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಈ ರೀತಿಯಾಗಿ ನಮಗೆ ಇವಾಗ ಬೇಕಾಗಿರೋದು ಸರ್ಟಿಫೈಡ್ ಕಾಪಿ ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ಇದನ್ನು ಕಂಡೀಷನ್ಸ್ಗಳನ್ನೆಲ್ಲ ಓದ್ಕೊಂಡು ದಯವಿಟ್ಟು ಕಂಟಿನ್ಯೂ ಅಂತ ಮಾಡಿ ಸೊ ಇಲ್ಲಿ ಮತ್ತೆ ಕೆಲವೊಂದು ಆಪ್ಷನ್ಸ್ ಇರುತ್ತೆ ಅದನ್ನು ತಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಡಾಕ್ಯುಮೆಂಟ್ ಟೈಪ್ ನೋಡಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ ಏನು ರಿಜಿಸ್ಟರ್ ಆಗಿರುತ್ತೆ ಅದಾ ಅಥವಾ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಮ್ಯಾರೇಜ್ ನೋಟಿಸ್ ಸೊ ನಾನೀಗ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಯಾವ ಜಿಲ್ಲೆನಲ್ಲಿದೆ ತಾವು ಸರ್ಚ್ ಮಾಡ್ತಾ ಇರ್ತಕ್ಕಂಥ ಪ್ರಾಪರ್ಟಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಸಬ್ ರಿಜಿಸ್ಟ್ರ್ ಆಫೀಸ್ ಅಂದರೆ ಆ ಒಂದು ಡಾಕ್ಯುಮೆಂಟ್ ಯಾವ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ರಿಜಿಸ್ಟ್ರ್ ಆಗಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಬುಕ್ ಟೈಪ್ ಅಂತ ಬರುತ್ತೆ ತಾವು ಸೇಲ್ ಡೀಡ್ ಆಗಿರ್ಬೋದು ಗಿಫ್ಟ್ ಡೀಡ್ ಆಗಿರ್ಬೋದು ಅದರಲ್ಲಿ ಸಬ್ರಿಜಿಸ್ಟ್ರದ್ದು ಒಂದು ಸೀಲ್ ಇರುತ್ತೆ ಆ ಪೇಜ್ನಲ್ಲಿ ತಮಗೆ ಯಾವ ಬುಕ್ ನಂಬರ್ನಲ್ಲಿ ಒಂದು ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿದ್ದಾರೆ ಅಥವಾ ಸೇವ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಈ ಕೇಸ್ನಲ್ಲಿ ಬುಕ್ ನಂಬರ್ ಒನ್ ಸೊ ನಾನು ಬುಕ್ ಒನ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಡಾಕ್ಯುಮೆಂಟ್ ನಂಬರು ಸಾಮಾನ್ಯವಾಗಿ ಫೈವ್ ಡಿಜಿಟ್ ಡಾಕ್ಯುಮೆಂಟ್ ನಂಬರ್ ಬರುತ್ತೆ ಅದನ್ನು ಇಲ್ಲಿ ಕೀನ್ ಮಾಡಬೇಕು ನಾವು ಸೊ ನಾನೀಗ ಇಲ್ಲಿ ಫೈವ್ ಡಿಜಿಟ್ ಡಾಕ್ಯುಮೆಂಟ್ ನಂಬರ್ ಕೀನ್ ಮಾಡಿದ್ದೀನಿ ಹಾಗೆ ಇದು ಯಾವ ವರ್ಷದಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋದನ್ನು ಕೂಡ ಒಂದು ಸೇಲ್ ಡೀಡ್ನಲ್ಲಿ ಇರುತ್ತೆ ಸೊ ಅಲ್ಲಿಂದ ತಾವು ಆ ಡೀಟೇಲ್ಸ್ ತಗೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಕೇಸ್ನಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರಾಗಿದೆ ಸೊ ಇದನ್ನೆಲ್ಲ ಕೀನ್ ಮಾಡಿದ್ಮೇಲೆ ಮತ್ತೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು ಕೊಟ್ಟಿರುವಂಥ ಮಾಹಿತಿ ಎಲ್ಲ ಕರೆಕ್ಟಾಗಿದೆಯಾ ಅಂಥೇಳಿ ಸೊ ಎಲ್ಲ ಕರೆಕ್ಟಾಗಿದ್ದರೆ ಜಸ್ಟ್ ಕ್ಲಿಕ್ ಆನ್ ಸರ್ಚ್ ಬಟನ್ ಇಲ್ಲಿ ಏನು ಸರ್ಚ್ ಅಂತ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ತಾವು ಜಸ್ಟ್ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ರೀತಿಯಾಗಿ ಡಾಕ್ಯುಮೆಂಟ್ ಡೌನ್ಲೋಡ್ ಆಗಿರುತ್ತೆ ತಾವು ಜಸ್ಟ್ ಸಲ ಕ್ರಾಸ್ ಚೆಕ್ ಮಾಡ್ಕೋಬೋದು ಸೊ ಇಲ್ಲಿ ತಾವು ಸರ್ಚ್ ಮಾಡಿದಂಥ ರಿಸಲ್ಟ್ ಕರೆಕ್ಟಾಗಿದ್ದರೆ ಪ್ರೊಸೀಡ್ ಮಾಡಬೇಕು ಅಂದರೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಇದನ್ನು ಚೆಕ್ ಮಾಡಬೇಕಾಗುತ್ತೆ ದ ಅಬೌವ್ ರಿಸಲ್ಟ್ ಡಿಸ್ಪ್ಲೇಡ್ ಆರ್ ರಿಲೇಟೆಡ್ ಟು ದಿ ಇನ್ಪುಟ್ ಪ್ರೊವೈಡೆಡ್ ಬೈ ಮೀ ಹೌದು ಐ ವುಡ್ ಲೈಕ್ ಟು ಪ್ರೊಸೀಡ್ ವಿತ್ ಅಪ್ಲೈಯಿಂಗ್ ಫಾರ್ ಎ ಡಿಜಿಟಲ್ ಸೈಂಡ್ ಕಾಪಿ ಆಫ್ ದ ಸರ್ಟಿಫೈಡ್ ಕಾಪಿ ಸಿ ಸಿ ಅಂದರೆ ಸರ್ಟಿಫೈಡ್ ಕಾಪಿ ಅಂತೇಳಿ ಅಂದರೆ ಇದರರ್ಥ ಏನಂದರೆ ನಾನು ಸರ್ಚ್ ಮಾಡಿದಂಥ ರಿಸಲ್ಟ ಕರೆಕ್ಟಾಗಿದೆ ಅಂತ ತಾವು ಇಲ್ಲಿ ಕನ್ಫರ್ಮ್ ಕನ್ಫಮ್ ಮಾಡ್ತಾಯಿದ್ದೀರ ಸೊ ಕರೆಕ್ಟಾಗಿರೋದ್ರಿಂದ ನಾನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರೊಸೀಡಿಂಗ್ ಟು ಅಪ್ಲೈ ಅಂತ ಸೊ ಇಲ್ಲಿ ನೆಕ್ಸ್ಟ್ ಪ್ರೊಸೀಡ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಮತ್ತು ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ಆ ಅಪ್ಲಿಕೇಶನ್ ಟೈಪ್ ನೋಡಿ ಸರ್ಟಿಫೈಡ್ ಕಾಪಿ ಅಂತ ಇರುತ್ತೆ ಇನ್ನೊಂದು ಸಲ ಇಲ್ಲಿ ಎಲ್ಲ ಮಾಹಿತಿನ ತಾವು ಕ್ರಾಸ್ ಚೆಕ್ ಮಾಡ್ಕೋಬೋದು ನೋಡಿ ಇಲ್ಲಿ ಯಾವ ಟೈಪ್ ಆಫ್ ಡಾಕ್ಯುಮೆಂಟ್ ಯಾವ ಡಿಸ್ಟ್ರಿಕ್ಟ್ ಯಾವ ಸಬ್ ರಿಜಿಸ್ಟರ್ ಆಫೀಸು ಡಾಕ್ಯುಮೆಂಟ್ ನಂಬರ್ ಏನು ತಾವು ಕ್ಲೀನ್ ಮಾಡಿರೋವಂಥದ್ದು ಬುಕ್ ನಂಬರ್ ಅಥವಾ ಬುಕ್ ಟೈಪ್ ಅಂತ ಕರೀತಾರೆ ಹಾಗೆ ಇಯರ್ ಆಫ್ ರಿಜಿಸ್ಟ್ರೇಷನ್ ಸೊ ಇಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ ಸರ್ಚಿಂಗ್ ಫೀಸ್ ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಅಪ್ಲಿಕೇಶನ್ ಫೀಸ್ ಎಷ್ಟು ಈ ರೀತಿಯಾಗಿ ಟೋಟಲ್ ಅಮೌಂಟ್ ಏನು ತೋರಿಸುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಏನು ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಮತ್ತೊಮ್ಮೆ ಇಲ್ಲಿರೋ ಅಂಥ ಕಂಡೀಷನ್ಸ್ ಅಥವಾ ಪೇಮೆಂಟ್ ಇನ್ಸ್ಟ್ರಕ್ಷನ್ಸ್ನೆಲ್ಲ ದಯವಿಟ್ಟು ಓದ್ಕೊಳ್ಳಿ ಅದರ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಕೇಳುತ್ತೆ ಅದನ್ನು ತಾವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಾನು ಸೊ ನೆಕ್ಸ್ಟ್ ಮತ್ತು ಡೈರೆಕ್ಟ್ ಇಂಟಿಗ್ರೇಷನ್ ವಿತ್ ಬ್ಯಾಂಕ್ಸ್ ಅಥವಾ ಎಸ್ ಬಿ ಐ ಇ ಪೇ ಐ ಸಿ ಐ ಸಿ ಐ ಇ ಪೇ ಈ ರೀತಿಯಾದಂಥ ಹಲವಾರು ಆಪ್ಷನ್ಸ್ ಇದೆ ನಾನು ಇಲ್ಲಿ ಎಸ್ ಬಿ ಐ ಇ ಪೇ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕ್ಯಾಪ್ಚ ಅಂದರೆ ಪಕ್ಕದಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಮತ್ತೊಮ್ಮೆ ಟೈಪ್ ಮಾಡಬೇಕು ತಾವು ಸೊ ಇಲ್ಲಿ ಏನು ಎಕ್ಸಾಕ್ಟ್ ರೈಟ್ ಸೈಡ್ ಏನಿದೆ ಅದನ್ನು ಎಕ್ಸಾಕ್ಟ್ ಆಗೇ ಟೈಪ್ ಮಾಡಿ ಈ ಎರಡೂ ಬಾಕ್ಸ್ಗಳನ್ನು ಚೆಕ್ ಮಾಡಬೇಕು ಚೆಕ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಆ್ಯಕ್ಚುಲಿ ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ದೆ ಮಧ್ಯದಲ್ಲಿ ಬ್ರೌಸರ್ದೇನೋ ಪ್ರಾಬ್ಲಮ್ ಆಯಿತು ಹಂಗಾಗಿ ನಾನು ಪೇಮೆಂಟ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ನಾನು ಮೊಬೈಲ್ನಲ್ಲಿ ಪೇಮೆಂಟ್ ಮಾಡಿ ಕಂಪ್ಲೀಟ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀನಿ ಸೊ ಹಂಗಾಗಿ ತಮಗೆ ಇನ್ನು ಮುಂದೆ ಮೊಬೈಲ್ ವೀಡಿಯೋ ಕಾಣ ಸಿಗುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಒನ್ಸ್ ನೀವು ಯು ಪಿ ಐ ಐ ಡಿನ ವ್ಯಾಲಿಡೇಟ್ ಮಾಡಿದ್ಮೇಲೆ ಪೇ ನೋವು ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಏನು ಮಾಡಬೇಕಂದ್ರೆ ತಾವು ಯಾವ ಯು ಪಿ ಐ ಐ ಡಿ ಕೊಟ್ಟಿರ್ತೀರೋ ಅಲ್ಲಿ ಹೋಗಬೇಕು ಅಲ್ಲಿ ಪೇಮೆಂಟ್ ಮಾಡೋದಕ್ಕೆ ಒಂದು ವಿಂಡೋ ಓಪನ್ ಆಗಿರುತ್ತೆ ಅಲ್ಲಿ ತಾವು ಪೇ ಅಂತ ಕ್ಲಿಕ್ ಮಾಡಬೇಕು ನೋಡಿ ಈಗ ಪೇಮೆಂಟ್ ಆಗಿದೆ ನೋಡಿ ಪೇಮೆಂಟ್ ಆದಮೇಲೆ ಈ ರೀತಿಯಾದಂಥ ಸ್ಕ್ರೀನ್ ಬರುತ್ತೆ ಇಲ್ಲಿ ತಾವು ಈ ಚೆಲ್ಲನ್ನು ಪ್ರಿಂಟ್ ಮಾಡಿ ಕೂಡ ಇಟ್ಕೋಬೋದು ನಾನೀಗ ಸದ್ಯಕ್ಕೆ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಈ ಸೈನ್ ಅಂತ ಬರುತ್ತೆ ಇ ಸೈನ್ ಅಂತ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಎಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ತಾವು ಇಲ್ಲಿ ಸೆಂಡ್ ಫಾರ್ ಈ ಸೈನ್ ಇದನ್ನು ಕ್ಲಿಕ್ ಮಾಡಬೇಕು ಆದಮೇಲೆ ಇಲ್ಲಿ ತಾವು ತಮ್ಮ ಆಧಾರ್ ನಂಬರ್ನ ಕೊಡಬೇಕಾಗತ್ತೆ ಸೊ ಆಧಾರ್ ನಂಬರ್ ಕೊಟ್ಟಾದ ಮೇಲೆ ತಾವು ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಈಗ ಓ ಟಿ ಪಿ ಬಂದಿದೆ ನೆಕ್ಸ್ಟು ಇಲ್ಲಿ ಓ ಟಿ ಪಿ ಕೀ ಮಾಡಿ ತಾವು ಸಬ್ಮಿಟ್ ಅಂತ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಓ ಟಿ ಪಿ ಕೊಟ್ಟಾದ ಮೇಲೆ ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡಿ ನೋಡಿ ಈ ಸೈನ್ ಆದಮೇಲೆ ಮತ್ತೆ ತಾವು ಇಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆ ನೋಡಿ ಕೆಳಗಡೆ ಅದನ್ನು ಕ್ಲಿಕ್ ಮಾಡಬೇಕು ಒಂದು ಪಾಪಪ್ ಮೆಸೇಜ್ ಬರುತ್ತೆ ಯುವರ್ ಅಪ್ಲಿಕೇಶನ್ ಆಸ್ ಬಿನ್ ಸಬ್ಮಿಟೆಡ್ ಅಂತ ಹಾಗೇ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬರುತ್ತೆ ನೋಡಿ ಈಗ ನನಗೆ ಈಗ ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ ಯುವರ್ ಇ ಸಿ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್ ಟು ಶ್ರೀರಂಗಪಟ್ಟಣ ವಿತ್ ಸಕಾಲ ನಂಬರ್ ಸೊ ಸೊ ಅಂತ ಹೇಳಿ ಈಗಿದೆ ಇಟ್ ವಿಲ್ ಬಿ ಪ್ರೊಸೆಸ್ಡ್ ಇನ್ ತ್ರೀ ವರ್ಕಿಂಗ್ ಡೇಸ್ ಸೊ ಸಾಮಾನ್ಯವಾಗಿ ತ್ರೀ ವರ್ಕಿಂಗ್ ಡೇಸ್ನಲ್ಲಿ ತಮ್ಮ ಯಾವುದೇ ಇನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಥವಾ ಸರ್ಟಿಫೈಡ್ ಕಾಪಿ ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡ್ತಾರೆ ಸಬ್ಮಿಟ್ ಆದಮೇಲೆ ತಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಸೀರಿಯಲ್ ನಂಬರ್ ಒನ್ ಏನಿದೆ ನೋಡಿ ಅದೇ ನಾನು ಇವಾಗ ಸಿಗೆ ಸಬ್ಮಿಟ್ ಮಾಡಿರುವಂಥ ಅಪ್ಲಿಕೇಶನ್ ನಂಬರ್ ಅಲೋಕೇಟೆಡ್ ಟು ಎಫ್ ಡಿ ಎಸ್ ಡಿ ಎ ಆ್ಯಕ್ಷನ್ ಫಾರ್ಮ್ ವ್ಯೂ ಅಂತ ಇದೆ ಸೊ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ದಟ್ ನಿಮ್ಮ ಕಡೆಯಿಂದ ಕೂಡ ಬೇರೆಯವ್ರಿಗೆ ಅವೇರ್ನೆಸ್ ಮೂಡಿಸುವ ಕೆಲಸ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್